ನಿನ್ನೆ ಮೊನ್ನೆವರೆಗೂ ಕಿರಾಣಿ ಅಂಗಡಿಲಿ ಇದ್ದವಳು, ಇವತ್ ಬಂದು ಇವ್ರಿಗೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತೀಯಾ? ಹಾಡಿಗೆ ಏನ್ ಬೇಕೋ ಅದನ್ನ ಹೇಳ್ದೆ. ಏನು ಅಣ್ಣನ್ ತರ 32 ಹಾಡ್ ಮಾಡಿದ್ಯಾ? ಹಾಡ್ಗೆ ಏನ್ ಬೇಕು ಅಂತ ನಿರ್ಧಾರ ಮಾಡಷ್ಟು ಗೊತ್ತಾ ನಿಂಗೆ? ಅದ್ ಹಾಗಲ್ಲ ವಿಧಿ, ನಾನ್ ಬರ್ದಿರೋ ಹಾಡ್ಗೆ ಸೀರೆ ಚುಡಿದಾರೆ ಸೂಟ್ ಆಗೋದು. ದಯವಿಟ್ಟು ನನ್ ತಲೆ ಕೆಡಿಸ್ಬೇಡ. ಹಾಡಿಗೆ ತಕ್ಕ ಬಟ್ಟೆ ಹಾಕಗೆ ರಿಯಲಿಸ್ಟಿಕ್ ಆರ್ಟ್ ಸಿನಿಮಾ ತೆಗಿತಿದ್ಯಾ? ನೋ ಮೇಕಪ್ ಲುಕ್, ಹರಿದಿರೋ ಸೀರೆ, ಕೆದ್ರಿರೋ ಕೂದಲು, ಕಾಲ್ಗೆಜ್ಜೆ ಅಂತ ಹೋಗಕ್ಕೆ. ನಾನ್ ಹರಿದಿರೋ ಸೀರೆ ಕೆದ್ರಿರೋ ಕೂದಲು ಬಗ್ಗೆ ಹೇಳ್ತಿಲ್ಲ, ನೀಟಾಗಿ ಎಲ್ರು ಹೇಗಿರ್ತಾರೋ ಹಾಗೆ ಡ್ರೆಸ್ ಮಾಡ್ಕೊಳ್ಳೋದು ಹೇಳ್ದೆ. ನೋಡು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಬೇಡ. ಇದು ಆಲ್ಬಮ್ ಸಾಂಗ್, ಯಾವತ್ತಾದ್ರೂ ಜೀವನದಲ್ಲಿ ನೋಡಿದ್ಯಾ? ನೋಡಿಲ್ಲ ಅಂದ್ರೆ ಒಂದ್ಸತಿ ಟಿವಿ ಹಾಕಿ ನೋಡು. ಈ ಆಲ್ಬಮ್ ಸಾಂಗ್ ಗಳಲ್ಲಿ ಹಾಡಿಗೂ ಬಟ್ಟೆಗೂ ಸಂಬಂಧನೇ ಇರಲ್ಲ. ಬೇಕಿದ್ರೆ ಅಣ್ಣನ್ ಹಿಂದಿನ ಸಾಂಗ್ ನೋಡು. ಅಣ್ಣ ಪ್ರಪೋಸ್ ಮಾಡೋ ಸಾಂಗು ನಿನ್ನ ಕೇಳಿದ್ರೆ ಸೀರೆ ಚುಡಿದಾರಲ್ಲೇ ಮುಗಿಸ್ತಿದ್ಯೇನು. ಆದ್ರೆ ಕೀಸ್ ಸ್ಟೈಲಿಶ್ ಆಗಿ ಕಾಣ್ತಿದ್ಲು. ಆಫ್ ಶೋಲ್ಡರ್ ಗೌನ್, ಕ್ಯಾಶುವಲ್ ಮಿನಿ ಡ್ರೆಸ್, ಅದು ಸ್ಟೈಲು. ಜನಕ್ಕೂ ಅದೇ ಬೇಕಿರೋದು. ಆಲ್ಬಮ್ ಸಾಂಗ್ ಮಾಡೋದು ಸೊಸೈಟಿಗೆ ಮೆಸೇಜ್ ಕೊಡಕ್ಕಲ್ಲ, ಫ್ಯಾಷನ್ ಸೇಲ್ ಮಾಡಕ್ಕೆ, ಟ್ರೆಂಡ್ ಸೆಟ್ ಮಾಡಕ್ಕೆ. ಇದೆಲ್ಲ ಗೊತ್ತಿದೆ, ಬಂದ್ಬಿಟ್ಲು ಚೂಡಿದಾರ ಅನ್ಕೊಂಡು. ಸುಮ್ನೆ ಹೇಳಕ್ ಕೇಳ್ಕೊಂಡು ಕೊಟ್ಟಿದ್ ಬಟ್ಟೆ ಹಾಕೋ. ಅದ್ ಹೇಗ್ ಹಾಕೊಳಕಾಗುತ್ತೆ ವಿಧಿ? ಆ ಹಾಡಗದ್ ಸರಿ ಹೋಗಲ್ಲ. ಹೊಸ ಟ್ರೆಂಡ್ ಅಂತ ಹಾಡಗ್ ಅಗತ್ಯ ಇಲ್ಲ, ತುಂಡ್ ಬಟ್ಟೆ ಹಾಕಿದ್ರೆ ಸರಿ ಹೋಗುತ್ತಾ? ಹೌದಾ, ಹಾಗ ಓಕೆ ಫೈನ್. ಒಂದ್ ಕೆಲ್ಸ ಮಾಡು, ಈ ಸೀರೆ ಚೂಡಿದಾರೆಲ್ಲ ಬೇಡ, ಅಲ್ಲಿ ಇಲ್ಲಿ ಮೈ ಕಾಣಿಸುತ್ತೆ, ಈ ಬೆಡ್ಶೀಟ್ ಸುತ್ಕೊಂಡ್ಬಿಡು, ಚೆನ್ನಾಗಿರುತ್ತೆ. ಈ ಜಾತ್ರೆ ಬುದ್ಧಿ ತೋರಿಸಿ ಅಣ್ಣನ್ ಮರ್ಯಾದೆ ತೆಗಿಬೇಡ ಪ್ಲೀಸ್. ಅವ್ರ ಮರ್ಯಾದೆ ತೆಗಿಯೋ ಕೆಲ್ಸ ನಾನ್ ಮಾಡ್ತಿಲ್ಲ ವಿಧಿ, ಹಾಡ್ಗೆ ಏನ್ ಬೇಕೋ ಅದನ್ನ ಯೋಚಿಸ್ತಿದ್ದೀನಿ. ಸುಮ್ನೆ ಬೇಡದ್ದೆಲ್ಲ ಯಾಕೆ ಮಾಡ್ಬೇಕು? ಓ, ಆದ್ರೆ ಏನ್ ಹೇಳ್ತಿದ್ಯಾ, ನಮ್ಮಣ್ಣ 10 ವರ್ಷದಿಂದ ಇಲ್ಲಿದ್ದಾನೆ, ಬೇಡದೆಲ್ಲ ಮಾಡ್ತಿದ್ದಾನೆ ಅಂತನಾ? ಈಗ ನೀನ್ ಬಂದು ನಿನ್ ಹಾಡಿನ ಮೂಲಕ ಎಲ್ಲ ಸರಿ ಮಾಡ್ತಿದ್ಯಾ ಅಂತನಾ? ನೋಡು, ಈ ಡ್ರೆಸ್ ಎಲ್ಲ ಅಣ್ಣ ಒಪ್ಕೊಂಡೇ ಆಗಿರುತ್ತೆ, ನಿನ್ ಗೌನ್ಗಿಂತ ಜಾಸ್ತಿ ಗೊತ್ತಿದ್ಯಾ? ಹಾಗಲ್ಲ. ಹಾಗೂ ಅಲ್ಲ, ಹೇಗೂ ಅಲ್ಲ. ನಿನ್ಗೆ ಈ ಡ್ರೆಸ್ ಹಾಕೋಕ್ ಬರಲ್ಲ, ನಾಲೆಜ್ ಇಲ್ಲ ಅಂತ ಹೇಳು. ಸುಮ್ನೆ ಫಿಲಾಸಫಿ ಬೇಡ. ನಿನ್ ಕಷ್ಟ ಆದ್ರೆ ಹೋಗ್ ಅಣ್ಣಂಗ್ ಹೇಳು ಕೆಲ್ಸ ಮಾಡಕ್ ಆಗಲ್ಲ ಅಂತ. ಅದ್ಬಿಟ್ಟು ಈಗ ಹಳೆ ಬಟ್ಟೆ ಹಾಕೊಂಡು ಅಣ್ಣನ್ ರೆಪ್ಯುಟೇಷನ್ ಹಾಳು ಮಾಡ್ಬೇಡಿ. ನೋಡ್ದವ್ರು ವೈಷ್ಣವ್ ಹೆಂಡತಿಗೆ ಏನು ಬರಲ್ಲ, ಹಾಡಲ್ಲಿ ಹಾಕೊಂಡ್ ಮೆರೆಸ್ತಿದ್ದಾನೆ ಅಂತ ಅಣ್ಣಂಗ್ ಕೆಟ್ಟ ಹೆಸರು ಬರೋದ್ ಬೇಡ. ವಿಧಿ, ನಿಮ್ ಅಣ್ಣನ್ ಮರ್ಯಾದೆ ಬಗ್ಗೆ ನನಗೂ ಕಾಳಜಿ ಇದೆ, ಅದೇ ನಾನು ಹೇಳ. ನೋಡು, ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಇದು ನಿನಗೆ ಗೊತ್ತಿಲ್ದಿರೋ ಮೊನ್ನೆ ಬಂದಿರೋ ನೀನ್ ಸಜೆಷನ್ ಕೊಡದೆ ಇದ್ರೇನೆ ಒಳ್ಳೇದು. ನೀನೇ ಹೇಳು, ಕಿರಾಣಿ ಅಂಗಡಿ ಬಗ್ಗೆ ಏನು ಗೊತ್ತಿಲ್ದಿರ ನಾನು ದಿನಸಿ ಸಾಮಾನು ಹೀಗಲ್ಲ ಹಾಗ್ ಪ್ಯಾಕ್ ಮಾಡ್ಬೇಕು ಅಂದ್ರೆ ನಿಂಗ್ ಉರಿಯುತ್ತೋ ಇಲ್ವೋ? ನಾನ್ ಇಷ್ಟ್ ವರ್ಷದಿಂದ ಇಲ್ಲಿದ್ದೀನಿ, ನನಗ್ ಗೊತ್ತಾಗಲ್ವಾ ಅಂತ ನೀನ್ ಕೇಳಲ್ವಾ? ಇದು ಹಾಗೆ, ಇಲ್ಲಿಗೆ ಏನ್ ಬೇಕು ಬೇಡ ಅನ್ನೋದು ಅವ್ರಿಗೆ ಗೊತ್ತಿದೆ. ಅಣ್ಣನ್ ರೆಪ್ಯುಟೇಷನ್ ನಿನ್ ಕೈಯಲ್ಲಿದೆ, ಒಂದೋ ಇದನ್ ಬಿಟ್ಬಿಡು, ಇಲ್ಲ ಹಾಡಿಗೆ ಏನ್ ಬೇಕೋ ಅದನ್ನ ಮನಸ್ಸಿಂದ ಮಾಡು. ನೀನ್ ಈ ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೋ ಲಕ್ಷ್ಮಿ, ನೀನ್ ನನ್ ಮಗನ ಪ್ರೀತಿಸ್ತೀಯ ತಾನೆ, ಆ ಪ್ರೀತಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ನಿನ್ ಗಂಡ ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳಕ್ಕಾಗಲ್ವಾ? ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ಬೇಕು. ಏನೋ ಈ ಕಾಸ್ಟ್ಯೂಮ್ ಎಲ್ಲ ಹಾಕೋತೀಯ ತಾನೆ, ನಿಂಗೋಸ್ಕರ ಅಲ್ಲ ಅಂದ್ರು ಅಣ್ಣಂಗೋಸ್ಕರ ಹಾಕೋ. ನೀವೇನು ಹೊಸ ಡಿಸೈನ್ ಮಾಡಕ್ ಹೋಗ್ಬೇಡಿ, ನೀವ್ ತಂದಿರೋದೇ ಹಾಕ್ತಾಳವಳು. ನೋಡು, ಇನ್ ಅಣ್ಣ ಬಂದಾಗ ನಿನ್ ಮುಖ ಸಣ್ಣದ್ ಮಾಡ್ಕೊಂಡಿರ್. ವೈಷ್, ಕಾಮ್ ಡೌನ್. ಲಕ್ಷ್ಮಿಗೇನು ಗೊತ್ತಾಗಲ್ಲ, ಅದಕ್ಕೆ ಅವಳ ಅಡ್ರೆಸ್ ಓಕೆ ಮಾಡಿರ್ಬೋದು.
ಬಂದವಳ ಬಗ್ಗೆ ಎಷ್ಟು ಕನಸು ನಿಮಗೆ? ಎಲ್ಲ ಕೆಲಸ ಬಿಟ್ಟು ಮನೆಗೆ ಓಡಿ ಹೋಗ್ತಿದ್ದಾನೆ. ಬಟ್ ನನ್ನ ವಯಸ್ಸು ಬೇರೆ ಹುಡುಗರ ಥರ ಅಲ್ಲ, ಚಿಕ್ಕ ಚಿಕ್ಕ ವಿಷಯನೂ ಏನಕ್ಕೆ ಮ್ಯಾಟರ್ ಆಗುತ್ತೆ. ಆದರೆ ಈ ಕೇರ್ ಕನ್ಸರ್ನ್ ಎಲ್ಲ ನನಗೆ ಮಾತ್ರ ಸಿಗಬೇಕು. ನನ್ನ ವಯಸ್ಸು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಎಲ್ಲ ನಾನು ಅಂದ್ಕೊಂಡ ಹಾಗೆ ಆದರೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಲಕ್ಷ್ಮಿ ಹೈ ಹೀಲ್ಸ್ ಹಾಕ್ಕೊಂಡು ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ. ವಿಧಿನೂ ಅವಳಿಗೆ ಹೆಲ್ಪ್ ಮಾಡಲ್ಲ. ಹಾಗೆಲ್ಲ ಆದರೆ ವೈಷ್ಣವ್ ಲಕ್ಷ್ಮಿನ ಈ ಆಲ್ಬಮಿಂದ ಖಂಡಿತ ದೂರ ಇಡ್ತಾನೆ. ನೋಡಿದ್ರೇನೆ ಭಯ ಆಗ್ತಿದೆ ಗಂಗಕ್ಕ, ನೋಡಿ ಎಷ್ಟು ಉದ್ದ ಇದೆ. ಭಯನ ಬಿಸಾಕಿ, ನಾಚಿಕೆನ ಕಿತ್ತಾಕಿ, ಜೈ ಅನ್ಸ್ಬಿಡಿ, ನಿಮ್ ಕೈಲಿ ಆಗತ್ತೆ ಲಕ್ಷ್ಮಕ್ಕ. ಕಮಾನ್ ಲಕ್ಷ್ಮಿ, ಮನಸ್ ಮಾಡಿದ್ರೆ ಆಗದೆ ಇರೋದು ಯಾವುದೂ ಇಲ್ಲ. ಅದು ಅಲ್ಲದೆ ನಿನ್ಗೆ ಹೇಳ್ಕೊಡೋದಕ್ಕೆ ಇಷ್ಟು ದೊಡ್ಡ ಸೈನ್ಯನೇ ಇದೆ. ಅದೇ ಅಪ್ಪ, ಕೂಲ್ ಕೂಲ್ ಲಕ್ಷ್ಮಿ, ನಿಧಾನಕ್ಕೆ. ಕಮಾನ್ ಲಕ್ಷ್ಮಿ. ಆಗುತ್ತೆ ಲಕ್ಷ್ಮಕ್ಕ, ಎದ್ದೇಳಿ ನೀವು. ಯಪ್ಪ, ಇದೇನಿದು, ಹೀಗಿದೆ, ನಿಲ್ಲೋದಕ್ಕೆ ಆಗ್ತಿಲ್ವಲ್ಲ ಚಿಕ್ಕಮ್ಮ. ಕಾನ್ಫಿಡೆನ್ಸ್ ಆಗಿ ಹೇಳೆ, ಯು ಕ್ಯಾನ್ ಡೂ ಇಟ್. ಹುಡುಗಿನ ಹಿಡ್ಕೊಳ್ರೆ, ನೀವ್ ಹಿಡ್ಕೊಂಡು ಸಪೋರ್ಟ್ ಮಾಡ್ರಿ. ನಾವ್ ಹಿಡ್ಕೊಂಡ್ರೆ ಅವಳಿಗೆ ಧೈರ್ಯ ಬರಲ್ಲ ಅತ್ತೆ, ಅವಳೆ ಓನ್ ಆಗಿ ಕಲಿಬೇಕು. ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ, ಮುಂದೆ ನೀವು ಪರ್ಫೆಕ್ಟ್ ಆಗಿ ಕ್ಯಾಚ್ ಮಾಡ್ತಿರಲ್ಲ, ಆಗ ಬಿಫೋರ್ ಆಫ್ಟರ್ ಅಂತ ವಿಡಿಯೋನ ಎಡಿಟ್ ಮಾಡ್ತೀನಿ. ಸುಮ್ನಿರು ಅಂಕಿತ್, ಮೊದ್ಲೇ ಇಲ್ಲ ಆಗ್ತಿಲ್ಲ, ನೀನ್ ವಿಡಿಯೋ ಅಂತ ಹೇಳಿ ಇನ್ನೂ ನರ್ವಸ್ ಮಾಡ್ಬೇಡ. ಅದಕ್ಕೆ ಆಗತ್ತೆ ಆಗತ್ತೆ, ನಿಧಾನಕ್ಕೆ ಲಕ್ಷ್ಮಕ್ಕ, ನಿಮ್ ಕೈಲಿ ಆಗತ್ತೆ, ಎದ್ದೇಳಿ. ಆಗತ್ತೆ, ಮೆಲ್ಲಿಗೆ ಆಗತ್ತೆ ಆಗತ್ತೆ. ಲಕ್ಷ್ಮಿ, ಕರೆಕ್ಟಾಗಿ ನೋಡ್ಕೊ, ನೋಡು, ಕೈ ಹೀಗೆ ಹಿಡ್ಕೋಬೇಕು, ಕಾಲು ಹೀಗಿಡ್ಬೇಕು. ನೀನ್ ಯಾಕೆ ಲಕ್ಷ್ಮಿ ಹತ್ರ ಕಾಸ್ಟ್ಯೂಮ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೇಳಿಲ್ಲ? ಇದ್ರಲ್ಲಿ ನಾನು ಓಕೆ ಆಗದೇನಿಲ್ಲ ಕೀರ್ತಿ, ಅದು ಅವ್ರ ಚಾಯ್ಸ್. ಅವ್ರಿಗೆ ಓಕೆ ಆದ್ರೆ ನಂದೇನಿಲ್ಲ, ಅವ್ರ ಖುಷಿಲಿದ್ದಾರೆ ಸಾಕು. ನಂಗೆ ಯಾವತ್ತು ಸಣ್ಣ ಬಟ್ಟೆ ಉದ್ದ ಬಟ್ಟೆ ಅಂತ ಭೇದ ಇಲ್ಲ. ಐ ನೋ ಐ ನೋ, ಬಟ್ ಅವಳು ಅದನ್ನ ಫೋರ್ಸ್ಫುಲಿ ಮಾಡ್ತಿದ್ರೆ ನಂಗೇನು ಹಾಗೆ ಅನ್ನಿಸ್ತಿಲ್ಲ. ನೀನೇ ನೋಡು ಎಷ್ಟು ಖುಷಿಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಹಾಗೆ ಅವ್ರಿಗೆ ಇಷ್ಟ ಆಗದೆ ಇದ್ರೆ ಬಾಯ್ ಬಿಟ್ಟು ಹೇಳಕ್ಕೆ ಮಹಾಲಕ್ಷ್ಮಿ ಹಿಂದೆ ಮುಂದೆ ನೋಡಲ್ಲ. ಎಷ್ಟು ಖುಷಿಯಾಗಿದ್ದಾರಲ್ಲ, ಯು ಡೋಂಟ್ ವರಿ, ಟ್ರೈನ್ ಹರ್ ಪ್ರಾಪರ್ಲಿ. ಕಾವೇರಿ ಆಂಟಿ ಹೇಳಿದ್ದೆ ನಿಜ, ಲಕ್ಷ್ಮಿ ಏನು ಇನ್ನೊಸೆಂಟ್ ಅಲ್ಲ, ಅವಳಗ್ ಬೇಕಾದ್ದನ್ನ ಸಾಧಿಸ್ಕೊಳ್ಳೋದಕ್ಕೆ ಅವಳಗ್ ಬರುತ್ತೆ. ಅವಳು ಮುಂದೆ ನಾನು ಗೆಲ್ಬೇಕು ಅಂದ್ರೆ ನಾನು ಅವಳ ತರ ಒಳ್ಳೆ ತರ ಮುಖವಾಡ ಹಾಕೋಬೇಕು. ಪಾಪ ವೈಶ್, ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡಿದ್ದಾನೆ, ಆದ್ರೆ ಅದು ಫಿನಾಯ್ಲ್ ಅಂತ ನಾನು ತೋರಿಸ್ತೀನಿ. ಲಕ್ಷ್ಮಿ,
ನೀನ್ ಬಡಿಸ್ತಾ ನಿನ್ಕೊಂಡ್ರೆ ಲೇಟ್ ಆಗುತ್ತೆ. ಬಾ ನೀನು ಊಟ ಮಾಡು, ಆಮೇಲೆ ಮೇಕಪ್ ಟ್ರಯಲ್ ಎಲ್ಲ ಮಾಡ್ಬೇಕು. ಗಂಗಾ ಏನ್ ಮಾಡ್ತಿದ್ಯಾ? ಆಗ್ಲೇ ಮರ್ತು ಹೋಯ್ತಾ? ಯಾಕೆ ಕೀರ್ತಿ ಅಕ್ಕ, ಏನಾಯ್ತು? ಲಕ್ಷ್ಮಿ ಅನ್ನ ತಿನ್ನೋ ಹಾಗಿಲ್ಲ ಅಂತ ಬೆಳಗ್ಗೆ ಹೇಳದ್ನಲ್ಲ. ಅಲ್ಲ ಏನಾಗ್ತಿದೆ, ಮಹಾಲಕ್ಷ್ಮಿ ಊಟ ಮಾಡಬಾರ್ದು? ಕೇಳ್ತಿಯಲ್ಲ ವೈಶ್, ಲಕ್ಷ್ಮಿ ಶೂಟ್ ಮುಗಿಯೋ ತನಕ ಲೋ ಕಾರ್ಬ್ ಡಯಟ್ ಫಾಲೋ ಮಾಡ್ತಿದ್ದಾಳೆ. ಅನ್ನ ಮುಟ್ಟೋ ಹಾಗಿಲ್ಲ. ಇನ್ನೇನ್ ತಿನ್ಬೇಕು ಅವರು? ಇದೇ ತರ ತರಕಾರಿ ತಿನ್ಬೇಕಂತೆ. ಪಾಪ ನಮ್ ಲಕ್ಷ್ಮಕ್ಕ, ಏನು ರುಚಿ ಇಲ್ದೆ ಇರೋದನ್ನ ಹೆಂಗ್ ತಿನ್ನಕ್ಕಾಗತ್ತೆ? ನಿಂಗೆ ಏನ್ ಗೊತ್ತಾಗತ್ತೆ ಅಂತ ಮಾತಾಡ್ತಿದ್ಯಾ? ಸುಮ್ನೆ ಅಧಿಕ ಪ್ರಸಂಗ ಮಾಡ್ಬೇಡ. ಲಕ್ಷ್ಮಿ ನಿನಗಿದೇ ಸರಿ, ನೀನ್ ತಿನ್ನು. ನಿಮ್ಗೆ ಇದನ್ನೆಲ್ಲ ತಿಂದ ಅಭ್ಯಾಸ ಇದೆಯಾ? ಮತ್ತ್ಯಾಕ್ ತಿಂತಿದ್ರಿ? ಅಭ್ಯಾಸ ಇಲ್ದಿದ್ರೆ ಮಾಡ್ಕೊಳ್ಳಿ, ಅದ್ರಲ್ಲೇನು? ನಿನ್ ಹತ್ರ ಕೇಳಿದ್ನ ನಾನು, ನಿಂದ ಎಷ್ಟಿದೆಯೋ ಅಷ್ಟು ಮಾಡು ಸಾಕು. ಹೇ ಯಾಕ್ ವಯಸ್ ಇದೆಲ್ಲ ಮಾಡ್ತಿರೋದು? ಲಕ್ಷ್ಮಿ ಫಿಟ್ ಆಗಿರ್ಲಿ ಅಂತಷ್ಟೇ. ಅವಳ ಅನ್ನ ಅವಾಯ್ಡ್ ಮಾಡಿದ್ರೆ ಶೂಟ್ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ. ಏನೂ ಬೇಕಾಗಿಲ್ಲ, ಮಹಾಲಕ್ಷ್ಮಿ ಇಡೀ ದಿನ ಅದು ಇದು ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರ ಒಂದ್ ಕಾಳಿಗೇನು ಕುತ್ಕೊಂಡು ರೆಸ್ಟ್ ಮಾಡಿರೋದು ನಾನು ನೋಡೇ ಇಲ್ಲ. ಅನ್ನ ಅಲ್ಲ ಕಲ್ ತಿಂದ್ರು ಕರಗುತ್ತೆ, ಅಷ್ಟು ಎಕ್ಸಸೈಸ್ ಆಗುತ್ತೆ ಇಡೀ ದಿನ. ರೆಗ್ಯುಲರ್ ಆಗಿ ಕೆಲಸ ಮಾಡೋರ್ಗೆ ಅಷ್ಟು ಟಫ್ ಡಯಟ್ ಬೇಡ. ಅವ್ರೇನ್ ತಿಂತಾರೋ ಡೈಲಿ ಅದನ್ನೇ ತಿನ್ಲಿ, ಅದ್ರಲ್ಲಿ ಎರಡ್ತದ್ ಕಮ್ಮಿ ಇರ್ಲಿ ಅಷ್ಟೇ. ಸೊ ಈ ಹಸಿ ಹಸಿ ತರಕಾರಿ ಎಲ್ಲ ನೀನೇ ತಿನ್ಕೋ. ಲಕ್ಷ್ಮಿ ತಿನ್ನಿ, ಇನ್ಮೇಲೆ ಊಟದಲ್ಲಿ ಸ್ವಲ್ಪ ಸೊಪ್ಪು ಜಾಸ್ತಿ ಸೇರಿಸ್ಕೊಳ್ಳಿ. ಹಸಿದಲ್ಲ ಬೇಯಿಸಿರೋದು, ಆರಾಮಾಗಿ ತಿನ್ಬೋದು, ಡಯಟ್ಗಿಂತ ಇದೇ ಬೆಟರ್. ಸೀರಿಯಸ್ಲಿ ವೈಶ್? ಎಸ್, ನೀನಾದ್ರೆ ಇಡೀ ದಿನ ಮನೇಲಿ ಖಾಲಿ ಕೂತಿರ್ತೀಯಲ್ಲ, ನಿನಗೆ ಅನ್ನ ಅರ್ಗಲ್ಲ. ಸೊ ನಿನಗೆ ಹಸಿ ತರಕಾರಿ ಸೊಪ್ಪು ಸದ ಎಲ್ಲ ಅಗತ್ಯ ಇದೆ, ತಿನ್ನು. ನಮ್ಮ ಮಹಾಲಕ್ಷ್ಮಿಗೆ ಅದೆಲ್ಲ ಅಗತ್ಯ ಇಲ್ಲ. ಪರವಾಗಿಲ್ಲ, ನಾನು ಅದನ್ನೇ. ಏನು ಬೇಕಾಗಿಲ್ಲ, ತಿನ್ನಿ ಇದನ್ನೇ. ಗಂಗಕ್ಕ ಊಟ ಆದ್ಮೇಲೆ ಇವರಿಗೆ ಸ್ವಲ್ಪ ಫ್ರೂಟ್ಸ್ ಕೊಡಿ. ಅಯ್ಯೋ ಯಾಕಿಲ್ಲ, ಖಂಡಿತ ಕೊಡ್ತೀನಿ ವೈಷ್ಣವಣ್ಣ. ನಾನು ಹೇಳ್ದಷ್ಟು ತಿನ್ನಿ, ಹಾಗೆ ಊಟ ಆದ್ಮೇಲೆ ಫ್ರೂಟ್ಸ್ಗೆ ಸ್ವಲ್ಪ ಹನಿ ಹಾಕೊಂಡು ತಿನ್ನಿ. ಅದೆಷ್ಟು ಕೆಜಿ? ನನಗೆ ಬೇಜಾರಾಗುತ್ತೆ, ಇನ್ಸಲ್ಟ್ ಆಗುತ್ತೆ ಅಂತ ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ. ಯಾಕೆ ಕೀರ್ತಿ? ಐ ಆಮ್ ಫುಲ್, ನಾನು ಮನೆಗೆ ಹೋಗ್ತೀನಿ. ಸರಿ ಓಕೆ, ನೋ ಪ್ರಾಬ್ಲಮ್, ಹೋಗ್ಬಾ. ಜಾಗ ಅತ್ತೆನ್ ಹುಡ್ಕೊಂಡು ಇಲ್ಲಕ್ಕೆ ಯಾಕೆ ಬಂದಿದೀವಿ? ಅದೇ ಮನೇಲಿ ಎಲ್ಲರೂ ಅಮ್ಮ ಕಳ್ದೋಗಿದ್ರೆ ಅನ್ನೋ ರೇಂಜ್ಗೆ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಅತ್ತೆ ಇಲ್ಲೇ ಇದ್ದಾರೆ. ಇಲ್ಲಿ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು. ಈ ವೈಷ್ಣವ್ ಆದ್ರೂ ಹೇಳೋಗ್ಬೇಕು ತಾನೆ, ಅವನು ಹಾಗೆ ಹೊರಟೋದ. ಕಾವೇರಿದೊಂದು ಮುಗೀತು ಅಂತಿಲ್ಲ, ಯಾಕೆ ಹೀಗಾಡ್ತಾಳೋ ಏನೋ. ಎಲ್ಲರೂ ಟೆನ್ಷನ್ ಕೊಡೋರೇ ಆದ್ರು, ಮನೆಯಿಂದ ಹೋಗ್ತಾ ಹೇಳಿ ಹೋಗ್ಬೇಕು ಅಂತ ಯಾರಿಗೂ ಇಲ್ಲ. ಏ ಎಲ್ಲೋಗ್ತಿದ್ಯೆ? ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ವಿಧಿ, ನಾ ಹೊರಗಡೆ ಹೋಗ್ಬೇಕಜ್ಜಿ, ನಂಗೆ ಈ ಮನೇಲಿ ಇರಕ್ಕಾಗಲ್ಲ, ಈ ಡ್ರಾಮಾ ಎಲ್ಲ ನೋಡಕ್ಕಾಗಲ್ಲ.
ನಿಮ್ಮಮ್ಮ ಕಾಣಿಸ್ತಾ ಇರೋದು ನಿನ್ಗೆ ಡ್ರಾಮಾ ಏನೇ ಅಲ್ವೇ? ಈ ಸ್ವಲ್ಪ ಹೊತ್ತಿನ ಮುಂಚೆ ಅಮ್ಮ ಕಾಣಿಸ್ತಿಲ್ಲ ಅಂತ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೆ. ಮನೆಯವರಿಗೆಲ್ಲ ಕಾಳಜಿ ಇಲ್ಲ, ನಿಮ್ಮಮ್ಮನ ಬಗ್ಗೆ ಚಿಂತೆ ಇಲ್ಲ ಅಂತ ಇಷ್ಟಿಷ್ಟುದ್ದ ಮಾತಾಡ್ದೆ. ಈಗ ನೋಡಿದ್ರೆ ಕಣ್ಣು ಮುಚ್ಚಿ ತೆಗಿಯೋ ಅಷ್ಟರಲ್ಲಿ ಹೊರಗಡೆ ಹೋಗ್ತಿದ್ಯಲ್ಲ. ಅಮ್ಮ ಅಂದ್ರೆ ಇಷ್ಟೇನಾ ಕೇರೋ ನಿನಗೆ? ನಂಗೆ ಎಲ್ಲರ ಬಗ್ಗೆನೂ ಕೇರ್ ಇದೆ, ಬಟ್ ನೋಬಡಿ ಕೇರ್ಸ್ ಅಬೌಟ್ ಮೀ. ವಿಧಿ, ಹಾಗೆಲ್ಲ ಹೇಳ್ಬಾರ್ದು. ನಾನು ನಿನ್ನ ಎಷ್ಟು ಕೇರ್ ಮಾಡ್ತೀನಿ, ನಾನು ನಿನ್ನ ಅತ್ತೆ ಕಣೆ. ಪ್ಲೀಸ್ ಅತ್ತೆ, ಪ್ಲೀಸ್ ನಿಮ್ ಕೇರ್ ನಂಬ್ಕೊಂಡ್ರೆ ಅಷ್ಟೇ. ನಿಮ್ ಕೇರ್ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ. ದರಿದ್ರ ಕೇರ್ ನಂಗೆ ಬೇಕಾಗಿಲ್ಲ. ನಿಮಗೆ ಎಲ್ಲ ಲಾಭ ಇದೆಯೋ ಅಲ್ಲಿ ಹೋಗ್ತೀರಾ, ಅಮ್ಮನ ವಿರುದ್ಧ ಯಾರು ಇರ್ತಾರೋ ಅವ್ರ ಕಡೆ ಹೋಗ್ತೀರಾ. ನನ್ಗೂ ನೋಡಿ ನೋಡಿ ಸಾಕಾಗಿದೆ, ನೀವ್ ನನ್ನವರಲ್ಲ. ಹಾಗೆ ನೋಡಿದ್ರೆ ಈ ಮನೇಲಿ ಯಾರು ನನ್ನವರಲ್ಲ. ಯಾರಿಗೂ ಬೇಡದವಳಾಗಿ ಹೀಗೆ ಅನಾಥೆ ತರ ಫೀಲ್ ಮಾಡ್ಕೊಂಡು ಬದುಕ್ತೀನಿ ನಾನು. ಕಾಲ ಆಚೆಗಿಟ್ರೆ ನೋಡು, ಮರ್ಯಾದೆಯಿಂದ ಒಳಗೆ ಹೋಗು. ಅಪ್ಪ ನಡಿ ಅಂದೆ. ಆಗ್ಲೇ ಹೊರಗೆ ಹೋದವಳೊಬ್ಳು ಇನ್ನೂ ಬಂದಿಲ್ಲ. ಅವಳನ್ನ ಹುಡ್ಕೊಂಡು ಹೋದವರು ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಅದ್ರ ಮಧ್ಯೆ ನೀನು ಹೋಗ್ತೀಯ? ಹೀಗೆ ಮನಸ್ಸು ಬಂದಾಗೆಲ್ಲ ಎದ್ದು ಆಚೆ ಹೋಗೋದು, ಯಾವಾಗ ಬೇಕೋ ಅವಾಗ ಮನೆ ಒಳಗೆ ಬರೋದು, ಇದನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ. ಇದೆ ಇದೆ ನಾನು ಹೇಳಿದ್ದು, ಯಾರಿಗೂ ನನ್ ಮೇಲೆ ಕೇರ್ ಇಲ್ಲ. ಮೊದ್ಲು ನೀನು ಮನೆಯವ್ರ ಬಗ್ಗೆ ಗೌರವ ಪ್ರೀತಿ ಕಾಳಜಿ ಬೆಳೆಸ್ಕೋ. ಬಾಯ್ ಬಿಟ್ರೆ ಕಹಿ ಉಗುಳವರು ಬೆಲ್ಲ ಕಾಯಬಾರ್ದು. ಆಮೇಲೆ ಕಂಪ್ಲೇಂಟ್ ಮಾಡು, ಈಗ ನಡಿ ಒಳಗೆ. ಯಾವ್ದೋ ಆಯುರ್ವೇದ ಕೇಂದ್ರ ತರ ಕಾಣಿಸ್ತಿದ್ಯಲ್ಲ, ಅದೇ ಮಸಾಜ್ ಗಿಸಾಜ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾರಲ್ಲ ಆ ತರ. ಅತ್ತೆ ಇಲ್ಲಿದಾರ? ಅತ್ತೆ ಇಲ್ಲಿದ್ದಿದ್ರೆ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ವಾ? ಯಾರೋ ಕನ್ಫ್ಯೂಸ್ ಆಗಿ ನಿಮಗೆ ಕಾಲ್ ಮಾಡಿರ್ಬೇಕು. ಇಲ್ಲಿ ಇರಲ್ಲ ರೀ ಅತ್ತೆ, ನಾವೇನಾದ್ರೂ ತಪ್ಪಾಗಿ ಬಂದಿದೀವ? ಸರಿ ತಪ್ಪು ಈಗ ಗೊತ್ತಾಗತ್ತೆ, ಬನ್ನಿ. ಯಾಕೆ ರೆಡಿ ಇಲ್ಲ ಅದನ್ನ ಹೇಳು. ಒಬ್ರನ್ನ ಪ್ರೀತಿಸಿ ಆ ಪ್ರೀತಿನ ಕಳ್ಕೊಂಡು ಇನ್ನೊಬ್ರನ್ನ ಮದುವೆ ಆಗೋ ನೋವು ಏನು ಅಂತ ನಿನಗೆ ಗೊತ್ತಾ ಸುಕನ್ಯಾ? ನಾನು ಮೂವ್ ಆನ್ ಆಗ್ತಿದ್ದೀನಿ, ಅವನ್ನ ಮರೆತು ಮುಂದೆ ಹೋಗ್ತಿದ್ದೀನಿ ನಿಜ. ಹಾಗಂತ ಆಲ್ರೆಡಿ ಮರೆತು ಮುಂದೆ ಹೋಗಿದ್ದೀನಿ ಅಂತಲ್ಲ. ನಮ್ಮ ಹಾರ್ಟ್ ಏನು ಕಂಪ್ಯೂಟರ್, ಡಿಲೀಟ್ ಆಲ್ ಒತ್ತಿ ಫಾರ್ಮ್ಯಾಟ್ ಮಾಡೋದಕ್ಕೆ. ಹಾಗಿರ್ತಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ನೀವು ಹೇಳಿದಾಗೆ ನನ್ನ ಬೇರೆ ಮದುವೆನೂ ಆಗಿರ್ತಿತ್ತು. ಬಟ್ ದ ಹಾರ್ಟ್ ಇಸ್ ನಾಟ್ ಲೈಕ್ ದಟ್. ಎಲ್ಲ ಮರೆತು ನಾರ್ಮಲ್ ಆಗೋದಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಈಗಲೇ ಮದುವೆ ಮಾಡ್ಕೊ, ಈಗಲೇ ಎಂಗೇಜ್ಮೆಂಟ್ ಮಾಡ್ಕೊ ಅಂದ್ರೆ ಹೇಗೆ? ಎಲ್ಲ ಸುಳ್ಳು ಕೀರ್ತಿ, ನೀನ್ ಇದನ್ನೆಲ್ಲ ನಮ್ಮನ್ನ ನಂಬಿಸಿದಕ್ಕೆ ಹೇಳ್ತಿದ್ಯಾ? ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನಗ್ ಮಾತ್ರ ಗೊತ್ತು. ಅಂಡ್ ನಾನು ಅದನ್ನ ನಿಮಗ್ ಪ್ರೂವ್ ಮಾಡ್ಬೇಕಾಗಿಲ್ಲ. ಆದ್ರೆ ಸದ್ಯಕ್ಕೆ ನಾನು ಮದುವೆ ಅಂತೂ ಆಗಲ್ಲ. ಸೊ ನನ್ನ ಹತ್ರ ಮದುವೆ ವಿಷಯ ತರಬೇಡಮ್ಮ. ಹಾಗಂತ ನನ್ನ ವಯಸ್ಸು ಲಕ್ಷ್ಮಿಗೆ ತೊಂದರೆನೂ ಕೊಡಲ್ಲ. ಆಮ್ ದೇ ಫ್ರೆಂಡ್, ಅವ್ರ ಜೊತೆ ಚೆನ್ನಾಗಿರ್ತೀನಿ. ಡೈರೆಕ್ಟ್ ಆಗಿ ಒಂದ್ ವಿಷಯ ಹೇಳ, ನೀನ್ ಎಷ್ಟೇ ನಾಟಕ ಮಾಡಿದ್ರು ಏನೇ ಹೇಳಿದ್ರು ಲಕ್ಷ್ಮಿನ ಈ ಆಲ್ಬಮ್ ಸಾಂಗ್ ಇಂದ ಹೊರಗ್ ತರದಕ್ ಆಗಲ್ಲ. ಆ ಆಸೆ ಬಿಟ್ಬಿಡು. ಏನ್ ಮಾತಾಡ್ತಿದ್ಯಾ ಸುಖಿ ಅಕ್ಕ? ಗೊತ್ತು ಕೀರ್ತಿ ನನಗೆ, ನಾನ್ ನಿನಗಿಂತ 3 ವರ್ಷ ದೊಡ್ಡವಳು, ನಿಮ್ಮ ಅಕ್ಕ ನಾನು. ನೀನ್ ಇಷ್ಟೆಲ್ಲ ಮಾಡ್ತಿರೋದು ಲಕ್ಷ್ಮಿನ ಆಲ್ಬಮ್ ಸಾಂಗ್ ಇಂದ ತೆಗೆದಕ್ಕೆ ಅಂತ, ಬಟ್ ಅದ್ ಸಾಧ್ಯ ಇಲ್ಲ. ನೀನೇನೇ ನಾಟಕ ಮಾಡಿದ್ರು ನಾನ್ ಅದಕ್ಕೆ ಅಡ್ಡ ಇರ್ತೀನಿ. ಲಕ್ಷ್ಮಿನ ತೆಗೆದಕ್ಕೆ ನಾನ್ ಬಿಡಲ್ಲ. ಡೆಫಿನೆಟ್ ಆಗಿ ಲಕ್ಷ್ಮಿನೇ ಈ ಆಲ್ಬಮ್ ಸಾಂಗ್ ಮಾಡೋದು, ನಿನ್ನ ಆ ಜಾಗಕ್ಕೆ ನಾನ್ ತರಲ್ಲ.
ಸೊ ಸಿಲ್ಲಿಯಾಗಿ ಏನೇನೋ ಟ್ರೈ ಮಾಡೋದನ್ನೆಲ್ಲ ನಿಲ್ಸು. ನಿನ್ ಮನಸ್ಸಲ್ಲಿ ನಿನ್ ನನ್ ಬಗ್ಗೆ ಇಷ್ಟೆಲ್ಲ ಇಟ್ಕೊಂಡಿದ್ದೆ ಆದ್ಮೇಲೆ ನೀನೇ ನಂಬಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಿಡು, ಮಾತಾಡಿ ಯೂಸ್ ಇಲ್ಲ. ಲಕ್ಷ್ಮೀ ಪ್ರಾಜೆಕ್ಟ್ ಮಾಡ್ತಿದ್ದಾಳೆ ಅಂದ್ರೆ ನನಗೆ ಖುಷಿನೇ. ಹೇಳದ್ನಲ್ಲ ರೆಫರೆನ್ಸ್, ಚೆನ್ನಾಗಿ ಹೆಸರು ಮಾಡಲಿ. ಅದಕ್ಕೆ ತಾನೇ ನಾನು ಅವಳನ್ನ ಟ್ರೈನ್ ಮಾಡ್ತಿರೋದು. ಆಲ್ ದ ಬೆಸ್ಟ್ ಸುಖಿ ಅಕ್ಕ, ಪ್ರಾಜೆಕ್ಟ್ ಚೆನ್ನಾಗಾಗ್ಲಿ. ನಿನ್ ಫೋನ್ ಎಲ್ಲಿದೆ? ಫೋನ್ ಎಲ್ಲಿದೆ ಅಂದೆ. ಅದ್ಯಾಕೀಗ ಬೇಕು? ಸರಿ ಇದೆ ಅಲ್ವಾ? ಆನ್ ಇದೆ ಅಲ್ವಾ? ಅದನ್ನ ಯಾಕೆ ಹೇಳ್ತಿದೆ ಈಗ? ಫೋನ್ ಸರಿ ಇದ್ರೆ ಅದನ್ನ ಓಪನ್ ಮಾಡಿ ನೋಡು. ಅದ್ರಲ್ಲಿ ನಂದೊಂದು ವಾಯ್ಸ್ ನೋಟ್ ಸಿಗ್ಬಹುದು, ಅದನ್ನ ಕೇಳಿಸ್ಕೊ. ಆಗ ಅಮ್ಮ ಎಲ್ಲಿಗೆ ಹೋಗಿದ್ಲು, ಏನಾಯ್ತು, ಇಲ್ಲಿಗೆ ಯಾಕೆ ಬಂದಿದ್ರು? ಯಾವ ವಾಯ್ಸ್ ನೋಟು ನೋಡಿ ಒಂದ್ಸಲ. ಪುಟ್ಟ, ನಾನು ಇಲ್ಲಿ ಹೊರಗಡೆ ಬಂದಿದ್ದೀನಿ. ನಂಗೆ ಯಾಕೋ ತುಂಬ ಸುಸ್ತಾಗ್ತಿದೆ ಕಂದ, ತಲೆ ತಿರುಗ್ತಿದೆ. ನಾನು ಇಲ್ಲೇ ಜಯಮಾತಾ ಆಯುರ್ವೇದಿಕ್ ಸೆಂಟ್ರಲ್ಲಿ ಇದ್ದೀನಿ. ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗು ಪುಟ್ಟ. ನನ್ನ ಕೈಯಲ್ಲಿ ಡ್ರೈವ್ ಮಾಡೋಕ್ಕಾಗಲ್ಲ. ರೀ, ನಿಜವಾಗ್ಲೂ ಗೊತ್ತಿಲ್ಲದೆ ಹೀಗಾಯ್ತಾ? ಅಥವಾ ಅವ್ರ ಮೇಲಿನ ಸಿಟ್ಟಲ್ಲಿ ಬೇಕು ಅಂತಲೇ ಮೆಸೇಜ್ ಬಂದರೂ ನೋಡ್ಲಿಲ್ವಾ ನೀವು? ಅಲ್ಲ, ಯಾಕೆ ಹೀಗಾಡ್ತೀರಾ? ಎಷ್ಟು ದಿನ ಅಂತ ಅಮ್ಮ ಮಗ ಕಿತ್ತಾಡ್ಕೊಂಡಿರ್ತೀರಿ, ಎಲ್ಲಾನು ಮರೆತು ಸರಿ ಹೋಗ್ಬಾರ್ದಾ? ಸರಿ ಹೋಗಕ್ಕೆ ಇವ್ರು ಬಿಟ್ರೆ ತಾನೆ? ಈಗ ಮೆಸೇಜ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ ಅಂತ ಹೊಸ ನಾಟಕ ಶುರು ಮಾಡ್ತಿದ್ದಾರೆ. ಇದ್ರಲ್ಲಿ ಇಷ್ಟು ಸಿಟ್ಟಾಗುವಂತದ್ದೇನಿದೆ? ಅಷ್ಟಕ್ಕೂ ಅತ್ತೆ ಯಾಕೆ ನಾಟಕ ಮಾಡ್ತಾರೆ? ಇವ್ರು ಅವಾಗಿಂದ ಅತ್ತೆಗ್ ನಾಟಕ ನಾಟಕ ಅಂತ ಯಾಕೆ ಹೇಳ್ತಿದ್ದಾರೆ? ಕೆಲವೊಂದನ್ನ ಶೇರ್ ಮಾಡ್ದಿದ್ರೇನೆ ಒಳ್ಳೇದು. ಏನೇ ಆದ್ರೂ ನೀನ್ ಬದ್ಲಾಗಲ್ಲ. ನೀನ್ ನಾಟಕ ಮಾಡಿದ್ರು ಸ್ಟ್ರೆಸ್, ಬಾಡಿ ಪೇನ್ ಎಲ್ಲ ಕಮ್ಮಿ ಆಯ್ತಾ? ಇನ್ನೊಂದ್ಸಲ ನಿಜವಾಗ್ಲೂ ತೊಂದ್ರೆ ಆದಾಗ ಅದು ನಾಟಕ ಅನ್ಕೊಂಡು ನಿನ್ ಸಹಾಯಕ್ಕೆ ಯಾರು ಬರಲ್ಲ. ಅತ್ತೆ ಯಾಕೆ ನಾಟಕ ಮಾಡ್ತಾರೆ? ಇನ್ ಯಾವ ನಾಟಕ? ವೈಷ್ಣವರು ಏನಾದ್ರೂ ಮುಚ್ಚಿಡ್ತಿದಾರ? ಸಾರಿ ಕಣೋ, ನನಗದೆಲ್ಲ ಇದೆ. ನನಗಷ್ಟೇ ಅಲ್ಲ, ಜಗತ್ತಲ್ಲಿರೋ ಎಲ್ರಿಗೂ ಬೇರೆ ಬೇರೆ ಭಾವನೆಗಳಿರುತ್ತೆ. ಪರಿಸ್ಥಿತಿ ತಕ್ಕ ಹಾಗೆ ನಡ್ಕೋತಾರೆ, ಕೆಲವೊಂದ್ಸಲ ತಪ್ಪು ಮಾಡ್ತಾರೆ. ನಾನು ಅಷ್ಟೇ, ತಪ್ಪು ಮಾಡ್ದೆ. ಈಗ ನೀನ್ ನ್ಯಾಯಸ್ಥ ಅಲ್ವಾ? ತಪ್ಪು ಮಾಡ್ದವ್ರನ್ನೆಲ್ಲ ನೇಣಕ್ ಹಾಕೊಂಡ್ ಬಾ. ನನಗೂ ಒಂದು ಕುಣಿಕೆ ರೆಡಿ ಮಾಡು, ಬಂದು ಕುತ್ತಿಗೆ ಕೊಡ್ತೀನಿ. ಈ ತರ ಬದುಕೋ ಬದಲು ಅದೇ ವಾಸಿ ನನಗೆ. ಒಂದೇ ಸಲ ಸತ್ತು ಹೋಗ್ತೀನಿ. ಅಮ್ಮ, ಏನೇನೋ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು? ನಾನು ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ನನ್ನ ಒಂದು ತಪ್ಪನ್ನ ಹೊಟ್ಟೆಗೆ ಹಾಕೊಳಕ್ ಆಗದೆ ಇರೋ ನಿನಗೆ ಒಂದು ಪ್ರಶ್ನೆ ಇದೆ. ನೀನ್ ಜೀವನದಲ್ಲಿ ತಪ್ಪೆ ಮಾಡಿಲ್ವಾ? ಹೊಟ್ಟೋಗ್ತೀನಿ, ನನಗೂ ಸಾಕಾಗಿದೆ. ಇಲ್ಲಿ ತನಕ ನನಗೂ ಒಂದು ಆಸೆ ಇತ್ತು, ನನ್ನ ಮಗ ನನ್ನನ್ನ ಕ್ಷಮಿಸ್ತಾನೆ ಅಂತ. ಆದ್ರೆ ಯಾವಾಗ ನನ್ನ ಮಗ ನನ್ನ ಆರೋಗ್ಯ ಸಮಸ್ಯೆನ ನನ್ನ ತಲೆ ಸುತ್ತನ ನಾಟಕ ಅನ್ನೋ, ಅವಾಗ್ಲೇ ಅದು ಸತ್ತೋಯ್ತು. ಬೇಕಾಗಿಲ್ಲ, ಯಾವ ಕ್ಷಮೆನೂ ಬೇಕಾಗಿಲ್ಲ. ನಾವ್ ಹೀಗೆ ಬದ್ಕೋಣ. ನಿನ್ ಪಾಡಗ್ ನೀನು, ನನ್ನ ಪಾಡಗ್ ನಾನು. ನನ್ ಜೊತೆ ಮಾತಾಡ್ಬೇಡ. ನಿನ್ ಪಾಡಗ್ ನೀನು, ನನ್ನ ಪಾಡಗ್ ನಾನು. ನನ್ ಜೊತೆ ಮಾತಾಡ್ಬೇಡ. ನಿನ್ ಒಂದು ಮಾತುಗೋಸ್ಕರ ಅಮ್ಮನ ಮೋಹದಲ್ಲಿ ನಾನು ಇನ್ಯಾವ ತಪ್ಪು ಮಾಡೋದಿಲ್ಲ. ಹೋಗು. ನಿನಗೆ ಅಮ್ಮನಿಗಿಂತ ನ್ಯಾಯ ನೀತಿನೇ ಜಾಸ್ತಿ ಅಲ್ವಾ? ಅದ್ರ ಜೊತೆಗೆ ಇರು, ನಾನ್ ತೊಂದ್ರೆ ಕೊಡಲ್ಲ. ಯಾವುದಕ್ಕೂ ಬುದ್ಧಿ ಉತ್ತರ ಕೊಡದೆ ಇದ್ದಾಗ ಹೃದಯ ಉತ್ತರ ಕೊಡುತ್ತಂತೆ. ಹಾಗಾಗಿ ಎಲ್ಲದಕ್ಕೂ ಲಾಜಿಕ್, ನ್ಯಾಯ, ನೀತಿ ಅಂತ ಹುಡುಕ್ತೆ. ಇದೇನ್ ಹೇಳುತ್ತೋ ಹಾಗೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆರಾರು
ತೀರಾ ಯೋಚನೆ ಮಾಡಬೇಡಿ, ಮನಸ್ಸಿನ ಮಾತು ಕೇಳಿ, ಎಲ್ಲದಕ್ಕೂ ಉತ್ತರ ಇದೆ. ಬಿರುಗಾಳಿಯೊಂದಿಗೆ ಕಿರು ದೀಪ ಹೇಳಿದೆ, ನೀನಾಗು ನನ್ನಯ ಸಂಜೀವಿನಿ. ದೇವ್ರೆ, ಎಲ್ಲಿ ಹೋಗಿದ್ಯೆ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿನ್ಗೆ? ಎಲ್ಲಿ ಹೋಗಿದ್ದೆ ಕಾವೇರಿ? ನಮ್ಗೆಲ್ಲ ಒಂದು ಮಾತು ಹೇಳ್ಬಿಟ್ಟು ಹೋಗೋದಕ್ಕೂ ಕಷ್ಟನ ನಿನ್ಗೆ? ಯಾಕೆ ಹೀಗ್ ಮಾಡ್ತೀಯ? ಬರೀ ನಮಗ್ ಟೆನ್ಷನ್ ಕೊಡೋದೇ ಆಯ್ತಲ್ಲ ಅತ್ಗೆ ನಿಮ್ದು. ಮೊನ್ನೆ ನೋಡಿದ್ರೆ ಮಾತ್ರೆ ನುಂಗಿ ಜೀವ ಬಾಯಿಗೆ ಬರ್ಸಿದ್ರಿ, ನಿಮ್ಮನ್ನ ಉಳಿಸಿ ಕರ್ಕೊಂಡ್ ಬಂದಿದ್ದೆ ಒಂದು ದೊಡ್ಡ ಸಾಹಸ. ಈಗ ನೋಡಿದ್ರೆ ಏಕಾಏಕಿ ಎದ್ದು ಹೋಗಿದ್ದೀರ. ಅಷ್ಟು ಸಲ ಕಾಲ್ ಮಾಡಿದೀನಿ, ಒಂದ್ಸಲನಾದ್ರೂ ಕಾಲ್ ಪಿಕ್ ಮಾಡಿದ್ಯಾ ನೀನು? ಅಷ್ಟೊಂದು ದೊಡ್ಡಸ್ತಿಗೆನಾ ಅಥವಾ ಉಡಾಫೇನಾ? ಏನ್ ಹೇಳೋ, ನಾನೇಕೆ ಇವ್ರು ಕಾಲ್ ರಿಸೀವ್ ಮಾಡ್ಬೇಕು ಅಂತಾನ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡು, ನಾವ್ ಯಾರು ಇನ್ನು ತಲೆ ಕೆಡಿಸ್ಕೊಳಲ್ಲ. ಈಗ ನಾನ್ ಬಂದಿದ್ದೀನಲ್ಲ, ಸತ್ತಿಲ್ಲ ಬದುಕಿದೀನಿ ಅಂತ ಗೊತ್ತಾಯ್ತಲ್ಲ, ಅಲ್ಲಿಗ್ ಮುಗಿತು, ಇನ್ನೇನು ಕೇಳ್ಬೇಡಿ. ಕಾವೇರಿ, ಕಾವೇರಿ, ಓ ಗಾಡ್, ಎಷ್ಟು ಆಟಿಟ್ಯೂಡ್! ಹಾಗಿದ್ರೆ ಇಷ್ಟೊತ್ತು ನಾವು ಕಾದಿದ್ದು ವರಿ ಮಾಡ್ಕೊಂಡಿದ್ದು ಇದಕ್ಕೆಲ್ಲ ಬೆಲೆನೇ ಇಲ್ವಾ? ವಿಧಿ ಇವರಿಂದನೇ ಮಾತ್ ಮಾತಿಗೂ ಕಿರ್ಚೋದ್ ಕಲ್ತಿದ್ದು. ಮನೆಯವರಿಗೆ ಮರ್ಯಾದೆ ಕೊಡೋದನ್ನ ಈ ತಾಯಿ ಮಗಳಿಗೆ ಯಾರಾದ್ರೂ ಕಲಿಸ್ಬೇಕು. ಏನೋ, ನಿಮ್ಮಮ್ಮ ಹೇಗ್ ಮಾತಾಡಿದ್ರು ಗೊತ್ತಾ? ಇಷ್ಟು ದೊಡ್ಡ ತಪ್ಪು ಮಾಡಿ ಇನ್ನೂ ಅವ್ರ ಬುದ್ಧಿ ಕಲ್ತಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಲ್ದೆ ಈಗ ನಮ್ಮನ್ನೇ ಜೋರು ಮಾಡ್ತಾಳೆ. ಇಲ್ಲಪ್ಪ, ಅಮ್ಮಂದೇನೂ ತಪ್ಪಿಲ್ಲ.